ಕೇಳ ಕೋಣಗಳ ಓಟ ಮಾತ್ರ ಅಲ್ಲ, ಅಲ್ಲಿ ವಿಶಿಷ್ಟವಾದಂತಹ ಕರಾವಳಿಯ ತಿನಿಸುಗಳನ್ನು ಕೂಡ ಇಲ್ಲಿ ಬರುವಂತಹ ಲಕ್ಷಾಂತರ ಜನರಿಗೆ ಉಣಬಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಜನರಿಗೆ, ಇಲ್ಲಿನ ತಯಾರಕರಿಗೆ ಅಥವಾ ಓಟಗಾರರಿಗೆ ಊಟವನ್ನ ತಯಾರು ಮಾಡುವಂತಹ ಅಡುಗೆ ಕೋಣಕ್ಕೆ ನಾನು ಬಂದಿದ್ದೀನಿ. ತುಂಬಾ ಜನ ಇಲ್ಲಿ ಆಲ್ರೆಡಿ ಕೆಲಸವನ್ನ ಶುರು ಮಾಡಿದ್ದಾರೆ, ಆದಷ್ಟು ಅಡುಗೆಗಳು ಕೂಡ ಆಗ್ತಾ ಇದಾವೆ. ಸೊ ಪ್ರತಿಯೊಬ್ಬರು ಕೂಡ ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ, ತರಕಾರಿ ಸೊಪ್ಪು ಎಲ್ಲದನ್ನ ಹೆಚ್ಚಿಕೊಳ್ತಾ ಇದ್ದಾರೆ. ಸೊ ಈಗ ಅಧಿಕೃತವಾಗಿ ಕಿಚನ್ ಒಳಗಡೆ ನಾವು ಹೋಗ್ತಾ ಇದೀವಿ. ಬಹಳಷ್ಟು ಜನ ಇಲ್ಲಿ ಅಡುಗೆಯನ್ನು ತಯಾರಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಅವರೆಲ್ಲ ಅಲ್ಲಿ ಮಾತಾಡ್ಸೋಣ. ಪ್ರತಿನಿತ್ಯ ಬಹಳ ವೆರೈಟಿ ಆದಂತಹ ಫುಡ್ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ. ದಿನದ ಮೂರು ಸಮಯ ಕೂಡ ಇಲ್ಲಿ ಊಟವನ್ನು ಕೊಡಲಾಗತ್ತೆ. ಸೊ ಪ್ರತಿನಿತ್ಯ ಎಷ್ಟು ಜನರಿಗೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಅಡುಗೆಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲೂ ಕರಾವಳಿ ಭಾಗದ ಯಾವ ತಿಂಡಿ ತಿನಿಸುಗಳನ್ನು ಭೋಜನಗಳನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ, ಸೊ ನಮಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮೊಟ್ಟಿಗೆ ಈ ಕಿಚನ್ನ ಮತ್ತು ಈ ಒಂದು ಕಂಬಳದ ಕಾರ್ಯಕ್ರಮಕ್ಕೆ ಮಾಡ್ತಾ ಇರುವಂತಹ ಅಡುಗೆಯ ಮೇನ್ ಹೆಡ್ ಕುಕ್ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಏನು ಇವತ್ತಿನ ಸ್ಪೆಷಲ್ ಮೆನು ಏನಿದೆ ಅವರನ್ನ ಕೇಳೋಣ. ನಮ್ಮ ಹೆಸರು, ನನ್ನ ಹೆಸರು ಜಯರಾಮ್ ಶೆಟ್ಟಿ ಅಂತ. ಆಮೇಲೆ ಇವತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ 8,000 ಜನಕ್ಕೆ ಊಟ ಇದೆ. ಅದರಲ್ಲಿ ಒಂದು ಚಿಕನ್ ಕಬಾಬು, ಚಿಕನ್ ಪುಳಿಮುಂಚಿ, ಅದು ಮಂಗಳೂರು ಸ್ಟೈಲದು. ಆಮೇಲೆ ಬಾಯ್ಡ್ ರೈಸು, ವೈಟ್ ರೈಸು, ಸಾಂಬಾರು, ಪಾಯಸ, ಅದಾದಮೇಲೆ ಉರುಳಿ ರಸಮ್ ಇದೆ. ಇಷ್ಟು ಊಟ ಇದೆ ಇವಾಗ ಮಧ್ಯಾಹ್ನ ಊಟಕ್ಕೆ. ಬೆಳಗ್ಗೆ ಏನು ತಿಂಡಿ ಕೊಟ್ಟಿದ್ರಿ ಸರ್? ಬೆಳಿಗ್ಗೆ ಕೊಟ್ಟೆ ಕಡಬು ಉಂಟು, ಕೊಟ್ಟೆ ಕಡಬು ಚಟ್ನಿ, ಆಮೇಲೆ ಅವ್ರಕ್ಕೊಂದು ಕೂಟ ಇದಿತ್ತು, ಅದಾದ್ಮೇಲೆ ರೈಸ್ ಬತ್ತಿತ್ತು ಬೆಳಿಗ್ಗೆ ಕಾಫಿ ಟೀ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟಿಫನ್ ಸಿಗುತ್ತೆ? ಮಧ್ಯಾಹ್ನ ಟೀ ಊಟ ಎಷ್ಟೊತ್ತಿಗೆ ಶುರು ಆಗುತ್ತೆ? ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿತ್ತು, 11 ಗಂಟೆ ತನಕ ಟಿಫನ್ ಇತ್ತು ತಿಂಡಿ. ಇವಾಗ 12 ಗಂಟೆಗೆ ಊಟ ಸ್ಟಾರ್ಟ್ ಆಗ್ತದೆ, ಇನ್ನು 4 ಗಂಟೆ ತನಕ ನಡೀತದೆ. ಹೌದು, ರಾತ್ರಿ ರಾತ್ರಿ ಕೂಡ ಇದೆ. ರಾತ್ರಿಗೆ 8,000 ಜನ ಊಟ ಇದೆ. ಹೌದು, ರಾತ್ರಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ರಾತ್ರಿಗೆ ಬಾಂಗಡೆ ಪುಳಿ ಮುಂಚಿ ಇದೆ, ಒಂದು ಮಂಗಳೂರು ಸ್ಟೈಲು. ಆಮೇಲೆ ಚಿಕನ್ ಸಾರ್ ಇದೆ, ಅದಾದ್ಮೇಲೆ ಇಡ್ಲಿ ಇದೆ. ಅದಕ್ಕೆ ವೈಟ್ ರೈಸು, ಬಾಯ್ಡ್ ರೈಸು ಮಾಮೂಲಿ. ಹೌದು, ವೆಜಿಟೇರಿಯನ್ಸ್ಗೆ ಏನೆಲ್ಲ ಮಾಡ್ತಾ ಇದ್ದೀರಾ? ವೆಜಿಟೇರಿಯನ್ಗೆ ಒಂದು ಸ್ವಲ್ಪ ಅನ್ನ ಮೊಸರು ಇದೆ, ಆಮೇಲೆ ಒಂದು 2-3 ಐಟಮ್ ಇದೆ ಅಷ್ಟೇ. ವೆಜಿಟೇರಿಯನ್ಗೆ ಪೋಟಿ ಸಾಂಬಾರ್ ಇದೆ, ಪಲ್ಯ, ಮತ್ತೆ ಪಲ್ಯ, ಒಂದು ಪಲ್ಯ ಬೀನ್ಸ್, ಇದು ಅಲಸಂದೆ ಪಲ್ಯ ಇದೆ. ನಿನ್ನೆ ಮೊದಲನೇ ದಿನ ಕಂಬಳ ಶುರು ಆಗಿತ್ತು, ಒಟ್ಟು ಎಷ್ಟು ಜನ ಊಟ ಮಾಡಿದ್ದಾರೆ ನಿನ್ನೆ? ಒಂದು ದಿನಕ್ಕೆ 18,000 ಜನ ಹೆಚ್ಚು ಕಮ್ಮಿ ಊಟ ಮಾಡ್ತಾ ಇದ್ದಾರೆ. 18-20,000, ಇವತ್ತು 20,000 ಜನ ಆಗ್ಬೋದು. ಒಂದು ಟೈಮ್ಗೆ ಅಥವಾ ಇಡೀ ದಿನಕ್ಕೆ? ಇಡೀ ದಿನಕ್ಕೆ 6,000 ಜನ, ಒಂದು ಟೈಮಿಗೆ 6,000 ಜನ. ಹೌದು, ಕೌಂಟ್ರಿಗೆ ಹೋಗಿದೆ, ಪೂರ್ತಿ ಕೌಂಟ್ರಿಗೆ ಹೋಗಿದೆ. ಅದಾದ್ಮೇಲೆ ಮಾಡ್ತಾ ಇದ್ರು, ಇದೆಲ್ಲ ಬಾಯ್ಡ್ ರೈಸ್ 6 ಕ್ವಿಂಟಲ್ ಇವಾಗ ರೆಡಿ ಆಗಿದೆ. ಆಮೇಲೆ ವೈಟ್ ರೈಸನ್ನು ಮಾಡ್ತಾ ಇದ್ದೀವಿ, ಅದು ಸ್ವಲ್ಪ ಕಮ್ಮಿ ಖಾಲಿ ಆಗ್ತಾ ಇದೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಇರೋದ್ರಿಂದ ಅವರು ಬಾಯ್ಡ್ ರೈಸ್ ಜಾಸ್ತಿ ತಿಂತಾರೆ, ಆದ್ರಿಂದ ಬಾಯ್ಡ್ ರೈಸ್ ಜಾಸ್ತಿ. ಇಲ್ಲಿ ಒಂದು ಟೀಮು ಮಾಡ್ತಾ ಇರ್ತಾರೆ, ಇವರು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು, ಇನ್ನು ರಾತ್ರಿ ತನಕನೂ ಅಡುಗೆ ಮಾಡ್ತಾನೆ ಇರ್ತಾರೆ. ಇದು ಸಾಂಬಾರು ಮಾಡಿದ್ದೀವಿ, ಸಾಂಬಾರು ಇದು ಕೂಡ ಸಾಂಬಾರು, ಇದು ಕೂಡ ಸಾಂಬಾರು, ಇದು ಕೂಡ ಸಾಂಬಾರು. ಚಿಕನ್ ಪುಳಿ ಮುಂಚೆ, ಹೌದು ಹಾಕಿ ಬಸರೆ. ವೆಜ್ ನಾನ್ ವೆಜ್ ಒಳಗಡೆ ಏನು ರೆಡಿ ಆಗ್ತಾ ಇದೆ ಅಂತ ನೋಡಿದ್ವಿ. ಈಗ ಹೊರಗಡೆ ಬಂದ್ವಿ, ಇಲ್ಲಿ ಕಬಾಬನ್ನು ಬೇಯಿಸ್ತಾ ಇದ್ರೆ 1,000 ಕೆಜಿ ಚಿಕನ್ ಕಬಾಬನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇರೋಂಥದ್ದು. ಒಟ್ಟಾರೆಯಾಗಿ ಬಹುತೇಕ ಅಡುಗೆ ರೆಡಿ ಆಗಿದೆ. ಬಹುತೇಕ ಏನು ಭೋಜನದ ವೆರೈಟೀಸ್ ಏನಿದೆ, ತಿಂಡಿ ತಿನಿಸುಗಳು ಅಥವಾ ಊಟದ ಮೆನು, ಅದೆಲ್ಲವೂ ಕೂಡ ರೆಡಿ ಆಗಿದೆ. ಸೊ 1 ಗಂಟೆಯಿಂದ ಊಟ ಶುರುವಾಗುತ್ತೆ, 4 ಗಂಟೆವರೆಗೂ ಕೂಡ ಇಲ್ಲಿ ಊಟವನ್ನು ಕೊಡ್ತಾರೆ. ಮತ್ತೆ ಸಂಜೆ 6 ಗಂಟೆಗೆ ಅಥವಾ 7 ಗಂಟೆಗೆ ಊಟ, ಮತ್ತೆ ಸಂಜೆನೇ ಊಟ ಸಿಗುವಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.